ಸಿದ್ದೇಶ್ವರ ಭಾವಚಿತ್ರದ ಮುಂದೆ ಬಂದು ನಿಂತ್ಕೋಬೇಕು ದಯಮಾಡಿ. ಹಲೋ, ಎಲ್ಲರೂ ತಾವು ಬರ್ಬೇಕಾಗಿ ನಮ್ಮ ನಂಬಿಕೆ. ಹಲೋ, ಸಿದ್ದೇಶ್ವರ ಸ್ವಾಮೀಜಿ ಭಾವಚಿತ್ರ ಹಾಕಬೇಕು, ಎಲ್ಲರೂ ಬರ್ಬೇಕಾಗಿ ತಮ್ಮ ನಾಲ್ಕು ವಾರ
ಕಡದಲ್ಲಿ ಸಾಕ್ಷಿಯಲ್ಲಿ ವೀರೇಶ ಶರಣ ಕೊಟ್ಟಿದ್ದನಲ್ಲಿ ನಮ್ಮ ಮಠದಲ್ಲಿ ಕ್ಷಮೆ ತಮೆ ಶಾಂತಿ ಸಂಗಮವೇ ತನಾದ ಧರ್ಮದ ಪ್ರಾಣ ದೈವವೆಂದು ಕ್ಷಮೆ ತಮೆ ಶಾಂತಿ ಸಂಗಮವೇ ತನಾದ ಕಾರುಣ್ಯ ಗುಣದ ತವರ ಸುತಿರುದ್ರಾಮೇ ಕರಕೊಂಡು ಹಂತ ಗನಾಚಾರ ಬಂತ ಹಿಂಸೆಯಾಗುವರ ಪುರದಾಟಿ ಶಿವಯೋಗ ಮಂದಿರದ ಶಿವಯೋಗಿ ನಿನ್ನ ಶಿವಯೋಗ ಮಂದಿರದ ಶಿವಯೋಗಿ ನಿನ್ನ ಶಿವನಲ್ಲಿ ಕಾಶಿಪುರೇಶಾಯ ಮಂಗಲಂ ಕವಿ
ಮಂಗಲಂ ಶಿವ ವಿಶ್ವೇಶಪಾಲಾಯ ಮಂಗಲಂ ಶಿವ ವಿಶ್ವೇಶಪಾಲಾಯ ಮಂಗಲಂ ಕರ್ಪೂರಂ ಜ್ಯೋತಿ ಬೆಳಗಿರೆ ನೀರೇ ಕೃಪಾಭೂಷಣ ಗೌರಿ ಹರನಿಗೆ ಗಂಗಾಧರನಿಗೆ ಕರ್ಪೂರಂ ಜ್ಯೋತಿ ಬೆಳಗಿರೆ ನೀರೇ ಪುರಿತನಿಗೆ ಬಾವಾಜವೈರಿಗೆ ಭಾವಪುರಿತನಿಗೆ ಬಾವಾಜವೈರಿಗೆ ಕರ್ಪೂರಂ ಜ್ಯೋತಿ ಬೆಳಗಿರೆ ನೀರೇ ಸರ್ಪಭೂಷಣ ಗೌರಿ ಹರನಿಗೆ ಗಂಗಾಧರನಿಗೆ ಕರ್ಪೂರಂ ಜ್ಯೋತಿ ಬೆಳಗಿರೆ ನೀರೇ ಕರ್ಪೂರಂ ಜ್ಯೋತಿ ಬೆಳಗಿರೆ ನೀರೇ ದರ್ಶನ್ ನುಡಿ ನಮನ ಕಾರ್ಯಕ್ರಮದ ಎಲ್ಲರಿಗೆ ಆರ್ಥಿಕ ಸ್ವಾಗತ ಕೋರಿಸುತ್ತಾ ನಡೆದಾಡುವ ದೇವರನ್ನು ನೆನೆಸುತ್ತಾ ಶ್ರೀ ಸಿದ್ದೇಶ್ವರ ಶ್ರೀಯವರ ಶರಣ ಕಮಲಕ್ಕೆ ವಂದಿಸುತ್ತಾ ನನ್ನ ಅನಿಸಿಕೆಗಳನ್ನು ಹೇಳ್ತೇನೆ. ಪ್ರಪ್ರಥಮವಾಗಿ ನಾವು ನೀವೆಲ್ಲ ಅಂದರೆ ಬಿಜಾಪುರ ಜಿಲ್ಲೆ ಜನರು ತುಂಬ ಭಾಗ್ಯವಂತರು. ಯಾಕಂದರೆ ನಡೆದಾಡುವ ದೇವರ ಒಂದು ಆಶ್ರಯದಲ್ಲಿ ಅಂದರೆ ನಡೆದಾಡುವಂತ ದೇವರ ನೆಲದಲ್ಲಿ ನಾವೆಲ್ಲ ನೆಲೆಸಿದ್ದೇವೆ ಅಂತಂದ್ರೆ ನಾವೇ ಭಾಗ್ಯವಂತರು. ಆದ್ರೆ ಈ ಭಾಗ್ಯವನ್ನು ಸಿಗಬೇಕಾದ್ರೆ ಇಡೀ ಕರ್ನಾಟಕ ಅಲ್ಲ ಇಡೀ ದೇಶದ ಜನರೇ. ಇವತ್ತ ಮೋದಿಜಿಯವರು ಕೂಡ ಇವತ್ತ ಅವರ ಒಂದು ವಾಟ್ಸಪ್ ಮುಖಾಂತರ ಒಂದು ಸಂದೇಶವನ್ನು ಕಳಿಸಿದ್ದಾರೆ ನೋಡ್ರಿ. ಅಂದ್ರೆ ಬಂಧುಗಳೇ, ಇವತ್ತಿನ ದಿವಸ ನಮ್ಮ ಬಿಜಾಪುರ ಜಿಲ್ಲೆ ಎಷ್ಟು ಒಂದು ಶ್ರೇಷ್ಠ ಇದೆ ಅಂತಂದ್ರೆ ಬಹಳಷ್ಟು ಒಂದು ಶ್ರೇಷ್ಠತೆ ಇದೆ. ಯಾಕಂತಂದ್ರೆ ನಮ್ಮ ನಡೆದಾಡುವಂತ ದೇವರು ಅಂದ್ರೆ ಸಿದ್ದೇಶ್ವರ ಅಜ್ಜಿಯವರ ಒಂದು ಅವರಂತ ಬಿಜಾಪುರಲ್ಲಿ ಅದಾರ ಅಂತಂದ್ರೆ ನಮ್ಗೆ ಬಿಜಾಪುರ ಜನರು ಎಷ್ಟು ಭಾಗ್ಯವಂತರಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ.
ಅವ್ರ ಬಗ್ಗೆ ಒಂದಿನ ಅಲ್ಲ ಒಂದ್ ವರ್ಷ ಅಲ್ಲ ಇಡೀ ನಾವು ಜೀವನ ಪೂರ್ತವಾಗಿ ಹೇಳಿದ್ರು ಕೂಡ ಬಹಳಷ್ಟು ಕಡಿಮೆ ಇದೆ, ನಮ್ಮೆಲ್ಲರಿಗೂ ಗೊತ್ತೇ ಆಗಿದೆ. ಆದರೆ ಯೋಗಿ ಆಗಬೇಕು ಅಥವಾ ಕರ್ಮಿ ಯೋಗಿ ಆಗಬೇಕು, ಯಾವುದೇ ಜ್ಞಾನದಿಂದ ಅವರು ಇಡೀ ನಮಗೆ ಒಂದು ಜಗತ್ತಿಗೆ ವಿಶ್ವಕ್ಕೆ ಏನಪ್ಪಾ ಅಂತಂದ್ರೆ ಒಂದು ಜ್ಞಾನದಿಂದ ನಮಗೆ ಬಿಜಾಪುರ ಜಿಲ್ಲೆ ಬಿಜಾಪುರ ಅನ್ನಂಥದ್ದು ಒಂದು ನಮ್ಮಲ್ಲಿ ಸಂತರು ಶರಣರು ನಡೆದಾಡಂತಹ ದೇವರೆಂದು ಅಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಹೆಚ್ಚಿಗೆ ಅವ್ರ ಬಗ್ಗೆ ಏನು ಹೇಳಕ್ಕ ಮಾತು ಬರ್ತಾ ಇಲ್ಲ ನನಗೆ. ಯಾಕಂದ್ರೆ ಒಂದು ಕಡೆಗೆ ಸಂತೋಷ, ಒಂದು ಕಡೆಗೆ ದುಃಖ. ಯಾಕಂತಂದ್ರೆ ಅಂತಹ ದೇವರ ಬಗ್ಗೆ ಮಾತಾಡಬೇಕಾದ್ರೆ ನಾವು ಬಹಳ ಇನ್ನ ಕಲಿಬೇಕಾಗಿದೆ. ಅವರೊಂದು ಆಶೆಯಿಂದ ಅವರೊಂದು ಆಶೀರ್ವಾದದಿಂದ ನಾವು ಮತ್ತು ನೀವುಗಳ ಎಲ್ಲರೂ ನಮ್ಮ ಬಿಜಾಪುರ ಮತ್ತು ಕರ್ನಾಟಕದಲ್ಲಿ ವಿಶ್ವದಲ್ಲಿ ಅತ್ಯಂತ ಒಂದು ಪ್ರತಿ ವರ್ಷ ಇದೇ ರೀತಿ ಮಾಡ್ತಾ ಬಂದ್ರೆ ಸೌಖ್ಯ ಭಾಗ್ಯ ಎಲ್ಲ ಸಂಪತ್ತನ್ನು ಕೊಟ್ಟು ಎಲ್ಲರನ್ನು ಮುಂದುವರಿಸಿಕೊಂಡು ಆ ಪರಮಾತ್ಮನು ಅಂದ್ರೆ ನಡೆದಾಡುವುದು ಸಿದ್ದೇಶ್ವರ ಮುಂದುವರಿಸಿಕೊಂಡು ಹೋಗ್ತಾರ ಆಶೀರ್ವದಿಸ್ತಾರೆ. ನಮ್ಮನ್ನೆಲ್ಲರ ಮನದಲ್ಲಿ ಇದಾರಂತ ಹೇಳುತ್ತಾ ನನಗೆ ಮಾತಾಡಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ದೊಡ್ಡ ಶ್ರೀಗಳು ನಡೆದಾಡುವರು ದೇವರಾಗಿ ನಮ್ಮ ನಿಮ್ಮ ಒಂದು ವಂದನೆಗಳನ್ನು ಮತ್ತೊಮ್ಮೆ ಸ್ವಾಮೀಜಿಯವರಿಗೆ ಅರಿಸುತ್ತಾ ನಮ್ಮ ಈ ಮೋಹನಗಿರಿಯ ಬಂಧುಗಳಿಗೆ ಮತ್ತೆ ಅಕ್ಕ ತಂಗಿರಿಯ ಅಣ್ಣತಮ್ಮರಿಗೆ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ವಿಎಂ ಸರ್ ಅವರಿಗೂ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ಕುರಿತು ನಾಲ್ಕು ಮಾತಾಡಲಿಕ್ಕೆ ಅವರಿಗೆ ಧನ್ಯವಾದಗಳು. ನಾನು ದಯಮಾಡಿ ಯಾರಾದರೂ ಮಾತಾಡೋದಿದ್ರು ಬರ್ಬೇಕಾಗಿ ತಮ್ಮಡಿ. ಈ ಸ್ವಾಮಿಗಳ ತರ ಇದ್ದಾರ ಅಂತ ತುಲನೆ ಮಾಡುವಂತ ಪ್ರಯತ್ನ. ಆದ್ರೆ ಎಲ್ಲ ತುಲನೆಯನ್ನು ಮೀರಿ ನಾನು ಗೌರವಿಸಿದ ಎಲ್ಲ ಸಾಧುಗಳು ಅತ್ಯಂತ ಶ್ರದ್ಧೆಯಿಂದ ಅವನ ಮನಸ್ಸು ಸಹಿತ ಅಷ್ಟೇ ಸ್ವಚ್ಛ ಇತ್ತು, ಆದರೂ ಸಹಿತ ಮಾಡದಲ್ಲ, ಇದು ಹೊರಗಿನವರು ಕೆಡಿಸಲಿಲ್ಲ. ಮತ್ತೆ ಯಾರು ದೇಹ ಕೆಡಿಸಲಿಲ್ಲ, ಮತ್ತು ಕೆಡಿಸಿದವ್ರೆ ಮನಸ್ಸನ್ನ ಹಿಂಗ ಅಸ್ತವ್ಯಸ್ತಗೊಳಿಸಿದವ್ರೆ. ನೀನೇ ನನ್ನ ದೈವವು, ನೀನೇ ನನ್ನ ಜೀವವು. ಬೇಡಿ ಬಂದ